ಇಂದಿರಾ ಕ್ಯಾಂಟೀನ್ ವಿಷಯವಾಗಿ ನಮ್ಮ ಪ್ರತಿನಿಧಿ ಮಾತನಾಡಿದರು. ಚೈತ್ರ ಕುಂದಾಪುರ ಕೂಡ ಅದನ್ನ ಹೇಳಿದರು, ಬಿಲ್ಗಾಗಿ ಇದು ಷಡ್ಯಂತ್ರ ಮಾಡುತ್ತಿದ್ದಾರೆ, ಅಭಿನವ ಹಾಲಶ್ರೀ ಸಿಕ್ಕಾಕೊಂಡ್ರೆ ದೊಡ್ಡ ದೊಡ್ಡವರ ಹೆಸರು ಆಚೆ ಬರುತ್ತೆ ಅಂತ. ಇಲ್ಲಿ ನೋಡಿ, ಕಾಂಗ್ರೆಸ್ ಸರ್ಕಾರ ಇದೆ, ಚೈತ್ರ ಕುಂದಾಪುರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅನ್ನೋ ರೀತಿಯಲ್ಲಿ ಮಾತಾಡಿ, ಹಿಂದೂ ಕಾರ್ಯಕರ್ತೆ, ಅವ್ರಿಗೆ ಸಪೋರ್ಟ್ ಸಿಗ್ತಾ ಇತ್ತು, ಪಕ್ಷಕ್ಕೆ ಅವ್ರದ್ದು ಅಫಿಲಿಯೇಷನ್ ಇಲ್ಲದೆ ಹೋದ್ರು ಅವ್ರು ಮಾತಾಡ್ತಾ ಇದ್ರು. ಈಗ ಇಂದಿರಾ ಕ್ಯಾಂಟೀನ್ ಬಿಲ್ಗೂ ಚೈತ್ರಾ ಕುಂದಾಪುರ ಅವ್ರಿಗೂ ಈ ಬಿಸ್ನೆಸ್ ಮೆನ್ಗೂ ಯಾವ ರೀತಿ ಲಿಂಕು ಗೊತ್ತಿಲ್ಲ. ಅವ್ರು ಈ ಮಾತನಾಡಿದ್ದಾರೆ, ಗೋವಿಂದ ಬಾಬುಗೆ 35 ಕೋಟಿ ಬಿಲ್ ಪೆಂಡಿಂಗ್ ಇತ್ತು 2017 ರಿಂದ. ಇಂದಿರಾ ಕ್ಯಾಂಟೀನ್ ಏನು ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡು ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸರ್ಕಾರದಿಂದ 35 ಕೋಟಿ ಬಾಕಿ ಇತ್ತು. 98 ಇಂದಿರಾ ಕ್ಯಾಂಟೀನ್ ಗುತ್ತಿಗೆಯನ್ನ ಗೋವಿಂದ್ ನಡೆಸ್ತಾ ಇದ್ರು, ಉದ್ಯಮಿ ಗೋವಿಂದ್. ಹಣ ರಿಲೀಸ್, ವಂಚನೆ, ಹತ್ತಾರು ಗೊಂದಲ, ಷಡ್ಯಂತ್ರ ಅಂತ ಈಗ ಅವರು ಮಾತಾಡಿದ್ದಾರೆ. ದೊಡ್ಡ ದೊಡ್ಡವರ ಹೆಸರು ಅಂತ ಅವರು ಅಂಡರ್ಲೈನ್ ಮಾಡಿ ಹೇಳಿದಂತಿದೆ. ಯಾರು ಈ ದೊಡ್ಡವರು? ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ. ಮುತ್ತಪ್ಪ, ಈಗ 2017 ರಿಂದ ಆಲ್ಮೋಸ್ಟ್ ನಿಮ್ಗೆ 6-7 ವರ್ಷಗಳ ಕಾಲ ಬಿಲ್ ಪೆಂಡಿಂಗ್ ಇಟ್ಕೊಳ್ಳೋದು ಅಂತಂದ್ರೇನು? ಯಾವುದೋ ಹಳೆ ಕಾಲದ ಬಿಲ್ಗಾಗಿ ಈಗ ಟಿಕೆಟ್ಗೋಸ್ಕರ ಇವರು ಮುನ್ನೆಲೆಗೆ ಬರೋದು, 5 ಕೋಟಿ ಕಲೆಕ್ಟ್ ಮಾಡೋದು, ಯಾವುದಕ್ಕೂ ಒಂದಕ್ಕೊಂದು ಲಿಂಕ್ ಕಾಣ್ತಾ ಇಲ್ಲ. ಹಿಂದೂ ಕಾರ್ಯಕರ್ತೆ, ಕಾಂಗ್ರೆಸ್ನ ದೊಡ್ಡವರು ಅನ್ನೋ ರೀತಿಯಲ್ಲಿ ಅವರು ಸೂಚನೆ ಕೊಟ್ಟಂಗಿದೆ ಬಿಲ್ ಪೆಂಡಿಂಗು ಅಂತಂದ್ರೆ, ಆ ಪಕ್ಷದ ಪ್ರಮುಖರೇನೋ ಅನ್ನೋ ತರದ ಒಂದು ಪ್ರಶ್ನೆ ಹುಟ್ಕೊಂಡು ಬಿಡುತ್ತೆ. ಮುತ್ತಪ್ಪ, ತೀರಾ ಗೊಂದಲ ಅನ್ಸುತ್ತೆ ಈ ಹೇಳಿಕೆಗಳಿಂದ. ಅಭಿಷೇಕ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರು ಕೂಡ ತನಿಖೆ ನಡೆಸಬೇಕಾಗತ್ತೆ. ಯಾಕಂದ್ರೆ ಈ ಕಳೆದ ನಿನ್ನೆಯೂ ಕೂಡ ಈ ಒಂದು ಚೈತ್ರ ಕುಂದಾಪುರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಹೇಳಿಕೆಗಳನ್ನು ಕೊಟ್ಟು ಚೈತ್ರ ಕುಂದಾಪುರ ಸಿಸಿಬಿ ಪೊಲೀಸರಿಗೆ ಗೊಂದಲದಲ್ಲಿ ಏನು ತಳ್ಳಿದ್ರು. ಯಾಕಂದ್ರೆ ಈ ಕೇಸ್ ಇರುವಂತದ್ದು ಗೋವಿಂದ ಪೂಜಾರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 5 ಕೋಟಿ ರೂಪಾಯಿನ ಮೋಸ ಮಾಡಿರುವಂತದ್ದು. ಈ ಒಂದು ಕೇಸಲ್ಲಿ ಚೈತ್ರ ಕುಂದಾಪುರ A1 ಆರೋಪಿ, ಗಗನ್ ಕಡೂರ್ A2 ಮತ್ತೆ ಅಭಿನವ ಹಾಲಶ್ರೀ ಸ್ವಾಮೀಜಿ A3 ಆಗಿರುವಂತದ್ದು. A3 ಆಗಿರುವಂತಹ ಏನು ಹಾಲಶ್ರೀ ಸ್ವಾಮೀಜಿ ಏನಿದ್ದಾರೆ, ಇವರು ಕೆಲವೊಂದಿಷ್ಟು ಬಿಜೆಪಿ ನಾಯಕರ ಮನೆಗೆ ಗೋವಿಂದ ಪೂಜಾರಿಯನ್ನು ಕರೆದುಕೊಂಡು ಹೋಗ್ಬಿಟ್ಟು ಅವರಿಗೆ ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಇವರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ, ಇವರನ್ನು ಕೂಡ ಸ್ವಲ್ಪ ಗಮನಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ಪರಿಚಯನ ಕೂಡ ಮಾಡಿದ್ರು. ಈ ರೀತಿಯಾಗಿ ಈ ಸ್ವಾಮೀಜಿ ಅವರು ಗೋವಿಂದ ಪೂಜಾರಿಯನ್ನು ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಇದನ್ನು ನಂಬಿರುವಂತಹ ಗೋವಿಂದ ಪೂಜಾರಿ 1.5 ಕೋಟಿ ರೂಪಾಯಿ ಕ್ಯಾಶ್ ಅನ್ನ ನೇರವಾಗಿ ಸ್ವಾಮೀಜಿಗಳ ಕೈಯಲ್ಲಿ ಕೊಟ್ಟಿದ್ದಾರೆ. ಈಗ ಕೇವಲ ಈ ಚೈತ್ರ ಕುಂದಾಪುರನ್ನ ಮಾತ್ರ ಈಗ ಪೊಲೀಸರು ಬಂಧಿಸಿರುವಂತಹ ಕಾರಣಕ್ಕಾಗಿ ಸ್ವಾಮೀಜಿನ ಯಾಕೆ ಬಂಧಿಸಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಈಗ ಈ ಚೈತ್ರ ಕುಂದಾಪುರ ಮೊದಲು ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಸತ್ಯ ಹೊರಗೆ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ಈ ರೀತಿಯಾಗಿ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿ ಎಲ್ಲ ಹಿಸ್ಟ್ರಿ ಕೂಡ ಗೊತ್ತಾಗತ್ತೆ, ದೊಡ್ಡ ದೊಡ್ಡವರು ಕೂಡ ಸಿಕ್ಕಾಕೊಳ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಬಿಬಿಎಂಪಿಯ ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟು ಕೂಡ ಇವರು ಹಿಂದೆ ಏನು ಭೇಟಿಯಾದಂತಹ ಸಂದರ್ಭದಲ್ಲಿ ಆಗ ಬಿಜೆಪಿ ಸರ್ಕಾರ ಕೂಡ ಇತ್ತು. ಬಿಜೆಪಿ ಸರ್ಕಾರದಲ್ಲಿರುವಾಗ ಏನು ಗೋವಿಂದ ಪೂಂಜಾರಿಯವರು ನಮಗೆ ಬಿಲ್ ಬರಬೇಕಾಗಿದೆ, ಆ ಬಿಲ್ಲನ್ನು ಹೇಗಾದರೂ ಮಾಡಿ ಪಾವತಿಸಿದ್ರೆ ಅದಕ್ಕೂ ಕೂಡ ನಾನು ದುಡ್ಡನ್ನು ಪಾವತಿ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಮಾತನ್ನು ಕೂಡ ಬರುತ್ತೆ. ಹಾಗಾಗಿ 35 ಕೋಟಿ ರೂಪಾಯಿ, ಸುಮಾರು 35 ಕೋಟಿ ರೂಪಾಯಿ ಬಿಲ್ಲು ಬಾಕಿ ಇದೆ. ಆ ಬಿಲ್ಲನ್ನ ಬಾಕಿ ಬಿಲ್ ಬಂದಂತಹ ಸಂದರ್ಭದಲ್ಲಿ ನಾನು ಅದರಲ್ಲೂ ಕೂಡ ನಿಮಗೆ ಏನು ಪರ್ಸೆಂಟೇಜ್ ಕೊಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧ ಕೂಡ ಈಗ ಚೈತ್ರ ಏನು ಈಗ ಮಾಧ್ಯಮಗಳ ಮುಂದೆ ಹೇಳಿರುವಂತದ್ದು, ಈ ಆಯಾಮದಲ್ಲೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಸಿಸಿಬಿ ಪೊಲೀಸರು ಕೂಡ ಈ ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ ಬಿಲ್ಗೂ ಸಂಬಂಧಪಟ್ಟಂತೆ ಈ ಒಂದು ತನಿಖೆಯಲ್ಲಿ ಒಳಪಡಿಸುವಂತಹ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಚೈತ್ರ ಕುಂದಾಪುರ ಕೊಟ್ಟಿರುವಂತಹ ಒಂದು ಹೇಳಿಕೆಗಳೇನಿದ್ದಾವೆ, ಮೊದಲು ಅಭಿನವ ಹಾಲಶ್ರೀ ಸ್ವಾಮೀಜಿ ಸಿಕ್ಕಾಕೊಂಡ್ರೆ ದೊಡ್ಡ ದೊಡ್ಡ ನಾಯಕರು ಕೂಡ ಸಿಕ್ಕಾಗತ್ತೆ, ಇದಕ್ಕೆ ಒಂದು ಹೊಸ ತಿರುವು ಸಿಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಬಿಬಿಎಂಪಿಯ ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ಷಡ್ಯಂತ್ರ ಅನ್ನೋ ಮಾತನ್ನು ಕೂಡ ಈಗ ಏನು ಚೈತ್ರ ಕುಂದಾಪುರ ಹೇಳಿದ್ದಾರೆ. ಸದ್ಯಕ್ಕೆ ಚೈತ್ರ ಕುಂದಾಪುರ ಎರಡು ಹೇಳಿಕೆಗಳನ್ನು ಕೂಡ ಏನು ಸಿಸಿಬಿ ಪೊಲೀಸರು ನಿನ್ನೆ ಪಡೆದುಕೊಂಡಿದ್ದಾರೆ. ಈ ಎರಡು ಹೇಳಿಕೆಗಳ ಮೇಲೆ ತನಿಖೆ ಕೂಡ ಮಾಡ್ತಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು. ಮುತ್ತಪ್ಪ, ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.
ವಿಸ್ತಾರ ನ್ಯೂಸ್, ನಿಖರ ಜನಪರ.